श्रीगुरुभ्यो नमः। हरिः ॐ। अस्पृष्टदोषगन्धाय कल्याणगुणसिन्धवे नमो नमो भक्तमुक्ति दायिने शेषशायिने शमयन् भवसंतापम् रमयन् साधुचातकान् कृष्णमेघकृपादृष्टि वृष्ट्या पुष्णातु मामपि बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वञ्च हनुमत्स्मरणात् भवेत् अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं यस्य वा कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा प्रणमत्कामधेनुं च भजत्सुरतरूपमं श्रीभावबोधकृत्पाद चिन्तामणिमुपास्महे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये कामधेनु यथा पूर्वं सर्वाभीष्टफलप्रदा तथा कलौ वादिराज श्रीपादो अभीष्टदस्तदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पासे तो रातुषा राद्रेः यो दिशो जितवान् मुहुः सत्यध्यानगुरुपातु यतीन्द्रैरपि पूजितः वेङ्कटेशाद्रिमारभ्य सेतुं तोताद्रिपूर्वकान् दत्त्वा दिग्विजयी पातु सत्याभिज्ञगुरुत्तमः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुदारतान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम शुभान् ध्यायन्ति ये कामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्द
व्ययो यो गुरुरपि परमः चिन्तयेतं महान्तं जन्माद्यस्य यतोन्मयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तगुहकं सत्यं परं धीमहि श्रीगुरुभ्यो नमः हरिः ओं हरिः ओं हरिः ओं श्रीमद्भागवतद दशमस्कंदद ಮೂರನೇ ಅಧ್ಯಾಯದ 27ನೆಯ ಶ್ಲೋಕ. ಬ್ರಹ್ಮಾದಿ ದೇವತೆಗಳು ದೇವಕಿಯ ಗರ್ಭದಲ್ಲಿರುವ ಭಗವಂತನನ್ನು ಸ್ತೋತ್ರ ಮಾಡುವ ಗರ್ಭಸ್ತುತಿ ಅಂತ. ಇವತ್ತು ನನಗೆ ಸಮಯ ಬಹಳ ಕಡಿಮೆ ಇದೆ, ನನ್ನ ಯಾವಾಗ ಕರೀತಾರೋ ಆಗ ನಾನು ಹೋಗಬೇಕು. ಒಂದು ಶ್ಲೋಕ ಆದರೆ ಒಂದು ಶ್ಲೋಕ, ಎರಡು ಶ್ಲೋಕ ಆದರೆ ಎರಡು ಶ್ಲೋಕ, ಯಾಕೆಂದರೆ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಅಂತ ಹೇಳಿದಂತೆ, ಭಾಗವತದ ಅರ್ಧ ಶ್ಲೋಕವನ್ನು ಕಾಲು ಶ್ಲೋಕವನ್ನು ಕೇಳಿದರೂ ಕೂಡ ಪುಣ್ಯ ಇದೆ, ಹೇಳುವ ನನಗೂ ಕೂಡ ಪುಣ್ಯ ಇದೆ ಅಂತನ್ನುವ ಕಾರಣಕ್ಕೆ ಸಮಯ ಇಲ್ಲದೆ ಇದ್ದರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬಹಳ ಸುಂದರವಾದ ಶ್ಲೋಕ. ನಾನು ಈಗ ಮೂಲರಾಮದೇವರ ಸನ್ನಿಧಾನದಲ್ಲಿದ್ದೇನೆ, ಸ್ವಾಮಿಗಳ ಸನ್ನಿಧಾನದಲ್ಲಿದ್ದೇನೆ. ನಮ್ಮ ಸ್ವಾಮಿಗಳ ಸನ್ನಿಧಾನದಲ್ಲಿ ಉತ್ತರಾದಿ ಮಠದಲ್ಲಿ ನಾನು ಇದ್ದದ್ದಕ್ಕೂ ಈ ಶ್ಲೋಕಕ್ಕೂ ತುಂಬ ಹೊಂದಾಣಿಕೆ ಇದೆ. ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ, ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ, ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ತೇ, ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ತೇ, ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ, ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ, ಸತ್ಯಾತ್ಮಕಂ ತ್ವಾಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ನೋಡಿ, ಈ ಶ್ಲೋಕದ ಪ್ರಾರಂಭದಲ್ಲಿ ಸತ್ಯವ್ರತ ಅನ್ನುವ ಶಬ್ದ ಇದೆ, ಈ ಶ್ಲೋಕದ ಕೊನೆಯಲ್ಲಿ ಸತ್ಯಾತ್ಮಕ ಅನ್ನುವಂತಹ ಶಬ್ದ ಇದೆ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಮಠದ ಪರಂಪರೆ ಪರಿಚಯ ಇದೆ. ಆದರೆ ನಮ್ಮ ಮಠದಲ್ಲಿ ಸ್ವಾಮಿಗಳ ಹೆಸರು ಸತ್ಯ ಅಂತ ಶುರುವಾದದ್ದು ಬಹಳ ಆಶ್ಚರ್ಯ. ಈ ಶ್ಲೋಕವನ್ನು ನೋಡಿದರೆ ನಮ್ಗೆ ತುಂಬ ಆಶ್ಚರ್ಯ ಆಗ್ತದೆ. ಇವತ್ತು ನಾವು ಸತ್ಯಾತ್ಮರ ಯುಗದಲ್ಲಿ ಇದ್ದೇವೆ. ಆದರೆ ಸತ್ಯ ಅಂತಂತ ಶುರುವಾದದ್ದು ಅದು ಸತ್ಯವ್ರತರಿಂದ. ಸಾಂಗಲಿಯಲ್ಲಿ ಅವರ ವೃಂದಾವನ ಇದೆ, ಅದಕ್ಕಿಂತ ಹಿಂದೆ ವೇದನಿಧಿಗಳು, ರಘುತ್ತಮರು, ರಘುವರಿಯರು, ರಘುನಾಥರು, ವಿದ್ಯಾಧೀಶರು, ವೇದನಿಧಿಗಳು ಅಂತ. ಆದರೆ ಸತ್ಯ ಅಂತ ಪ್ರಾರಂಭ ಆದದ್ದೇ ಸತ್ಯವ್ರತಂ, ಸತ್ಯವ್ರತ ತೀರ್ಥರಿಂದ. ನೋಡಿ, ಈ ಶ್ಲೋಕದ ಪ್ರಾರಂಭದಲ್ಲಿಯೂ ಕೂಡ ಸತ್ಯವ್ರತಂ ಸತ್ಯಪರಂ. ಹಾಗಾದರೆ ಸತ್ಯ ಅನ್ನುವ ಪರಂಪರೆ ಪ್ರಾರಂಭವಾದದ್ದು ಸತ್ಯವ್ರತರಿಂದ. ಈ ಶ್ಲೋಕ ಮುಗಿಯುವಾಗ ಸತ್ಯಾತ್ಮಕಂ ಅಂತ, ಪರಂಪರೆ ಮುಗಿಯೋದಿಲ್ಲ, ಅದು ಅನಂತ ಕಾಲದವರೆಗೂ ಕೂಡ ಇರುವಂತಹ ಪರಂಪರೆ. ಆದರೆ ನಮ್ಮ ಕಾಲಕ್ಕೆ ಇರುವಂತಹ ಸ್ವಾಮಿಗಳು ಸತ್ಯಾತ್ಮ ತೀರ್ಥರು, ಆದ್ದರಿಂದ ಸತ್ಯಾತ್ಮಕಂ ಅನ್ನುವುದಾಗಿ ಶ್ಲೋಕದ ಕೊನೆಯಲ್ಲಿ ಇದೆ. ಪ್ರಾರಂಭದಲ್ಲಿ ಸತ್ಯವ್ರತ, ಕೊನೆಯಲ್ಲಿ ಸತ್ಯಾತ್ಮಕ ಅಂತ ಈ ಶ್ಲೋಕವನ್ನು ಹೇಳುವಂತಹ ಒಂದು ಪ್ರಸಂಗವೂ ಕೂಡ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ನನಗೆ ಬಂದದ್ದು. ಅದು ಯೋಗಾಯೋಗ ಜನ್ಮಾಂತರದ ಪುಣ್ಯ ಅಂತಂದುಕೊಂಡು
ಈ ಶ್ಲೋಕದ ಅರ್ಥವನ್ನು ತಿಳಿಯೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಸದಾ ಪೂರ್ಣಾನಂದ ಜ್ಞಾನ ರೂಪ ಅಂತ ಅರ್ಥ. ಸತ್ಯವ್ರತ ಅನ್ನೋ ಶಬ್ದಕ್ಕೆ ಸದಾ ಪೂರ್ಣಾನಂದ ಜ್ಞಾನ ರೂಪ, ಸತ್ಯ ಪರ ಅನ್ನೋದಕ್ಕೆ ಪಂಚಮಹಾಭೂತಗಳಿಂದ ವಿಲಕ್ಷಣ ಅಂತ ಅರ್ಥ. ಅದರ ವಿವರಣೆಯನ್ನು ಮುಂದೆ ತಿಳಿಯೋಣ. ತ್ರಿಸತ್ಯಂ, ತ್ರಿಸತ್ಯಂ ಅನ್ನೋದಕ್ಕೆ ತ್ರಿ ಅಂದರೆ ಮೂರು ವೇದಗಳು, ಆ ಮೂರು ವೇದಗಳಿಂದ ಪ್ರತಿಪಾದ್ಯನಾದವನು ಅಂತ ಅರ್ಥ. ಸತ್ಯಸ್ಯ ಯೋನಿಂ ಅನ್ನೋದಕ್ಕೆ ಸತ್ಯವಾದ ಪ್ರಪಂಚಕ್ಕೆ ಮೂಲ ಕಾರಣ ಅಂತರ್ಥ. ನಿಹಿತಂಚ ಸತ್ತೆ, ಸತ್ತೇ ನಿಹಿತಂ, ಸತ್ತೇ ನಿಹಿತಂ ಅಂತಂದರೆ ಸತ್ಯವಾದ ಪ್ರಪಂಚದಲ್ಲಿ ನಿಯಾಮಕನಾಗಿ ನೆಲೆಸಿರುವಂತಹ ವ್ಯಕ್ತಿ ಅಂತರ್ಥ. ಸತ್ಯಸ್ಯ ಸತ್ಯಂ ಅಂದರೆ ನಿರ್ದುಷ್ಟ ಆನಂದ ಜ್ಞಾನ ರೂಪರಾದ ಸಾತ್ವಿಕರಿಗೆ ಉತ್ತಮವಾದ ಜ್ಞಾನ ಮತ್ತು ಆನಂದಗಳನ್ನು ಕೊಡುವವನು. ಎರಡಿದೆ, ಸತ್ಯಸ್ಯ ಸತ್ಯಂ. ಮೊದಲನೇ ಸತ್ಯಕ್ಕೆ ಸ್ವಾಭಾವಿಕವಾಗಿ ಜ್ಞಾನಾನಂದಾತ್ಮರಾದ ಮುಕ್ತಿಯೋಗ್ಯರಾದ ಜೀವರಾಶಿಗಳಿಗೆ ಪೂರ್ಣವಾದ ಅವರವರ ಯೋಗ್ಯತೆಯಂತೆ ಪೂರ್ಣವಾದ ಜ್ಞಾನಾನಂದಗಳನ್ನು ಕೊಡುವವನು ಅಂತ ಸತ್ಯಸ್ಯ ಸತ್ಯಂ ಅನ್ನೋದಕ್ಕೆ ಅರ್ಥ. ಇನ್ನು ಸತ್ಯ ನೇತ್ರಂ ಅಂತಿದೆ, ಸತ್ಯವಾದಂತಹ ಪ್ರಪಂಚಕ್ಕೆ ನಿಯಾಮಕ ನೇತಾರ ಅಂತ ಅರ್ಥ. ಇನ್ನು ಸತ್ಯಾತ್ಮಕಂ, ಸತ್ಯಾತ್ಮಕಂ ಅಂದರೆ ಸತ್ಯವಾದ ಈ ಪ್ರಪಂಚವನ್ನು ನಾಶ ಮಾಡುವವನು, ನಿನ್ನಲ್ಲಿ ಅದನ್ನು ಹೊಟ್ಟೆಯಲ್ಲಿ ಹಾಕಿಕೊಳ್ಳುವವನು, ಇಂತಹ ನಿನ್ನನ್ನು ನಾವು ಶರಣಂ ಪ್ರಪನ್ನಾಹ, ಶರಣು ಹೊಂದಿದ್ದೇವೆ ಅನ್ನುವುದಾಗಿ ಬ್ರಹ್ಮಾದಿ ದೇವತೆಗಳು ದೇವಕಿಯ ಗರ್ಭದಲ್ಲಿರುವ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಒಂದೊಂದು ವಿಶೇಷಣಕ್ಕೂ ಕೂಡ ಅರ್ಥವನ್ನು ವಿವರವಾಗಿ ತಿಳಿಯೋಣ. ನಿಮಗೆ ಗೊತ್ತಿದ್ದಂತೆ ಸತ್ಯ ಅನ್ನುವಲ್ಲಿ ಸತ ಯ ಅಂತಿದೆ. ಸತ್ ಶಬ್ದ ಉತ್ತಮಂ ಬ್ರೂಯಾತ್, ಸತ್ ಅನ್ನೋ ಶಬ್ದಕ್ಕೆ ಉತ್ತಮ ಅಂತ ಪ್ರಸಿದ್ಧವಾದಂತಹ ಅರ್ಥ ಇದೆ. ಅಂದಮೇಲೆ ಸತ್ ಅನ್ನುವ ಶಬ್ದ ಉತ್ತಮ ಅನ್ನುವಂತಹ ಅರ್ಥವನ್ನು ಹೇಳ್ತದೆ. ಸತ ತಿ ಯ ಅಂತಿದೆ, ತಿ ಅನ್ನುವಂತಹ ಶಬ್ದ ಆನಂದವನ್ನು ಹೇಳ್ತದೆ. ಸತ ಅನ್ನೋ ಶಬ್ದಕ್ಕೆ ಉತ್ತಮ, ತಿ ಅನ್ನೋದಕ್ಕೆ ಆನಂದ, ಇನ್ನು ಯ ಯ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಹಾಗಾದರೆ ಸತ್ಯ ಅನ್ನೋ ಶಬ್ದಕ್ಕೆ ಉತ್ತಮವಾದ ಜ್ಞಾನ ಮತ್ತು ಆನಂದ, ಅದು ಶುದ್ಧವಾದ ಜ್ಞಾನಾನಂದವು ಉತ್ತಮವಾಗತ್ತೆ, ಪೂರ್ಣವಾದ ಜ್ಞಾನಾನಂದವೂ ಕೂಡ ಉತ್ತಮವಾಗತ್ತೆ. ಅಂದಮೇಲೆ ಸತ್ಯ ಅನ್ನೋ ಶಬ್ದಕ್ಕೆ ಪೂರ್ಣವಾದ ಶುದ್ಧವಾದ ಜ್ಞಾನ ಆನಂದ ಉಳ್ಳವನು ಅಂತ ಈ ರೀತಿಯಾಗಿ ಅರ್ಥ. ಅಂತಹ ಪೂರ್ಣ ಜ್ಞಾನಾನಂದ ಸ್ವರೂಪವೇ ಎಲ್ಲ ಅವತಾರಗಳಲ್ಲಿ, ಬರೀ ಒಂದು ಅವತಾರದಲ್ಲಿ ಮಾತ್ರ ಅಲ್ಲ, ಎಲ್ಲ ಅವತಾರಗಳಲ್ಲಿ ಭಗವಂತನಾಗಿದ್ದಾನೆ. ಆದ್ದರಿಂದ ವ್ರತ, ಸತ್ಯವು ವ್ರತ, ನಾವು ವ್ರತ ಅಂತನ್ನುವಂತಹ ಶಬ್ದಕ್ಕೆ ಅರ್ಥವನ್ನು ತಿಳಿದಿದ್ದೇವೆ. ಪಯೋವ್ರತ ಮಾಡ್ತಾ ಇದ್ದರೆ ಒಂದು ತಿಂಗಳವರೆಗೂ ಕೂಡ ನಾವು ಹಾಲನ್ನು ಮುಟ್ಟೋದಿಲ್ಲ. ಅದು ಬೆಳಿಗ್ಗೆ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು,
ಮಧ್ಯಾಹ್ನ ಆಗಿರಬಹುದು, ಇವತ್ತಾಗಿರಬಹುದು, ನಾಳೆ ಆಗಿರಬಹುದು, ಒಂದು ತಿಂಗಳು ಪಯೋವ್ರತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಹಾಲನ್ನು ಸ್ವೀಕಾರ ಮಾಡೋ ಹಾಗಿಲ್ಲ. ಅದರಂತೆ ಫಾಲ್ಗುಣ ಮಾಸದಲ್ಲಿ ಒಂದು ಪಯೋವ್ರತ ಬರ್ತದೆ. ಫಾಲ್ಗುಣ ಮಾಸದಲ್ಲಿ ಬರುವಂತಹ ಪಯೋವ್ರತ ಅಂತಂದರೆ ಹಾಲನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳೋದಿಲ್ಲ. ಶ್ರಾವಣ ಮಾಸದಲ್ಲಿ, ಭಾದ್ರಪದ ಮಾಸದಲ್ಲಿ ಬರುವಂತಹ ಪಯೋವ್ರತ ಅಂದರೆ ಹಾಲು ಬಿಟ್ಟು ಎಲ್ಲವನ್ನೂ ತೆಗೆದುಕೊಳ್ಳೋದು. ಫಾಲ್ಗುಣ ಮಾಸದಲ್ಲಿ ಬರುವಂತಹ ಪಯೋವ್ರತ ಅಂತಂದರೆ ಹಾಲನ್ನು ಒಂದೇ ತೆಗೆದುಕೊಳ್ಳೋದು, ಇನ್ನೆಲ್ಲವನ್ನೂ ಕೂಡ ಬಿಡೋದು ಅಂತ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದರೆ ಇಲ್ಲಿಯೂ ಕೂಡ ಸತ್ಯವ್ರತ, ವ್ರತ ಅಂದರೆ ನಿಷ್ಠೆ, ನಿಯಮ, ಯಾವ ಕಾರಣಕ್ಕೂ ಕೂಡ ತಪ್ಪುವ ಹಾಗೆ ಇಲ್ಲ, ಇದು ವ್ರತ ಅನ್ನೋ ಶಬ್ದಕ್ಕೆ ಅರ್ಥ. ಹಾಗೆ ಸತ್ಯವ್ರತ ಅಂತಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಭಗವಂತ ತನ್ನ ಅನಂತ ರೂಪಗಳಲ್ಲಿಯೂ ಕೂಡ ಸತ್ಯ, ಸತ್ಯ ಅಂದರೆ ಶುದ್ಧವಾದ ಪೂರ್ಣವಾದ ಜ್ಞಾನಾನಂದ ರೂಪ. ಕೇವಲ ರಾಮನಾದಾಗ, ಕೃಷ್ಣನಾದಾಗ ಮಾತ್ರ ಜ್ಞಾನಾನಂದ ರೂಪ, ಮತ್ಸ್ಯನಾದಾಗ, ಕೂರ್ಮನಾದಾಗ ಜ್ಞಾನಾನಂದ ರೂಪನಿಲ್ಲ ಅನ್ನುವ ಹಾಗೆ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ನೀವು. ಬಹಳ ಆಶ್ಚರ್ಯ. ಅಥವಾ ಇವತ್ತು ಜ್ಞಾನಾನಂದ ರೂಪ, ನಾಳೆ ಜ್ಞಾನಾನಂದ ರೂಪ ಇಲ್ಲ ಅಂತಲ್ಲ. ಇಲ್ಲಿ ಜ್ಞಾನಾನಂದ ರೂಪ, ಇನ್ನೊಂದು ಕಡೆ ಜ್ಞಾನಾನಂದ ರೂಪ ಅಲ್ಲ ಅಂತಲ್ಲ. ಹಂಗಾದರೆ ಅದು ವೃತ ಆಗೋದಿಲ್ಲ. ನಾವು ಬೆಂಗಳೂರಿನಲ್ಲಿ ನಿಯಮ ಮಾಡ್ತೇವೆ, ಚೆನ್ನೈಯಲ್ಲಿ ನಿಯಮ ಮಾಡೋದಿಲ್ಲ ಅಂದರೆ ಅದು ವೃತ ಅಲ್ಲ. ಅಥವಾ ನನಗೆ ಯಾವಾಗ ಆರಾಮ ಇದೆ ಆವಾಗ ನಾನು ವೃತ ಮಾಡ್ತೇನೆ, ಮತ್ತು ನನಗೆ ಆರಾಮಿಲ್ಲದೆ ಇದ್ದಾಗ ವೃತ ಮಾಡೋದಿಲ್ಲ ಅಂತ ಹೇಳುವ ಹಾಗೆ ಇಲ್ಲ. ವೃತ ಅಂದರೆ ಆ ವೃತಕ್ಕೆ ದೇಶದ ನಿಯಮ ಇಲ್ಲ, ಕಾಲದ ನಿಯಮ ಇಲ್ಲ. ದೇಶ ಕಾಲಗಳನ್ನು ಮೀರಿ ಎಲ್ಲ ದೇಶಗಳಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಯಾವುದನ್ನು ಚಾಚೂ ತಪ್ಪದೆ ಮಾಡ್ತೇವೆ ಅದು ವೃತ. ಹಾಗಾದರೆ ಭಗವಂತ ಸತ್ಯವ್ರತ ಅಂದರೆ ಅವನು ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿಯೂ ಕೂಡ ಅಥವಾ ತನ್ನ ಅನಂತ ರೂಪಗಳಲ್ಲಿ ಒಂದು ರೂಪದಲ್ಲಿಯೂ ಕೂಡ ಸತ್ಯ ಆಗಿಲ್ಲ ಅಂತಿಲ್ಲ. ಸತ್ಯ ಆಗಿಲ್ಲ ಅಂತಿಲ್ಲ ಅಂದರೆ ಏನರ್ಥ? ಅವನು ಶುದ್ಧವಾದ ಪೂರ್ಣವಾದ ಜ್ಞಾನಾನಂದಾತ್ಮಕನಾಗಿಲ್ಲ, ಸ್ವಲ್ಪ ಜ್ಞಾನಾನಂದಗಳಲ್ಲಿ ಕಡಿಮೆ ಇದೆ ಅಂತ ಮಾತ್ರ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಭಗವಂತ ಸತ್ಯವ್ರತ. ನೋಡಿ ಎಷ್ಟು ಚೆನ್ನಾಗಿದೆ ಈ ಅರ್ಥ. ಅಂದಮೇಲೆ ಬೇರೆಯವರು ಯಾರೂ ಕೂಡ ಸತ್ಯವ್ರತರು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸತ್ಯವ್ರತ ನಾಮಕ ಪರಮಾತ್ಮನ ಪೂರ್ಣವಾದ ಅನುಗ್ರಹ ಇವರಿಗೆ ಇದ್ದದ್ದರಿಂದ ಇವರಿಗೂ ಕೂಡ ಸತ್ಯವ್ರತ ತೀರ್ಥರು ಅನ್ನುವಂತಹ ಹೆಸರನ್ನು ಅವರ ಗುರುಗಳಾದ ವೇದ ನಿಧಿಗಳು ಇಟ್ಟಿದ್ದಾರೆ ಅಂತನ್ನುವುದಾಗಿ ಅನುಸಂಧಾನವನ್ನು ಮಾಡಬೇಕು. ಅಂದಮೇಲೆ ಅದನ್ನೇ ಶ್ರೀಮದಾಚಾರ್ಯರು ತಂತ್ರ ಭಾಗವತ ಅನ್ನುವ ಪ್ರಮಾಣವನ್ನು ಉದಾಹರಣೆ ಮಾಡಿ ಹೇಳ್ತಾ ಇದ್ದಾರೆ. ಸತ್ ಶಬ್ದ ಉತ್ತಮಂ ಬ್ರೂಯಾತ್, ಸತ್ ಶಬ್ದ ಉತ್ತಮಂ ಬ್ರೂಯಾತ್, ಆನಂದಂ ತೀತಿ ವೈವದೇತ್, ಆನಂದಂ ತೀತಿ ವೈವದೇತ್. ಸತ್ ಶಬ್ದವು ಉತ್ತಮ ಅನ್ನುವ ಅರ್ಥವನ್ನು ಕೊಡುತ್ತದೆ, ತಿ ಅನ್ನುವ ಶಬ್ದವು ಆನಂದ ಅನ್ನುವ ಅರ್ಥವನ್ನು ಕೊಡುತ್ತದೆ. ಇಲ್ಲಿ ಯ ಇದೆ. ಏತಿ ಜ್ಞಾನಂ ಸಮುದ್ದಿಷ್ಟಂ, ಏತಿ ಜ್ಞಾನಂ ಸಮುದ್ದಿಷ್ಟಂ. ಯ ಅನ್ನೋದಕ್ಕೆ ಜ್ಞಾನ ಅಂತನ್ನುವಂತಹ ಅರ್ಥ ಇದೆ. ಆದ್ದರಿಂದ ಒಟ್ಟು ಏನರ್ಥ ಅಂತಂದರೆ ಪೂರ್ಣಾನಂದ ದೃಶಿಸ್ತತಃ. ಸತ್ಯ, ಸತ್ಯ ಅನ್ನೋ ಶಬ್ದಕ್ಕೆ ಪೂರ್ಣವಾದ ಆನಂದ ಜ್ಞಾನವುಳ್ಳವನು ಅಂತರ್ಥ. ಹೀಗೆ ಸತ್ಯ ಶಬ್ದಕ್ಕೆ ಪೂರ್ಣಾನಂದ ಜ್ಞಾನವುಳ್ಳವನು ಅನ್ನುವ ಅರ್ಥವನ್ನು ಮಾಡಿದ್ದಾರೆ. ಸತ್
ಸತ್ಯಶಬ್ದೋದಿತಾತ್ತಾದ್ರಕ ಸತ್ಯಶಬ್ದೋದಿತಾತ್ತಾದ್ರಕ ರೂಪಂ ನಿತ್ಯಂ ಯತೋ ಹರೇಃ ರೂಪಂ ನಿತ್ಯಂ ಯತೋ ಹರೇಃ ಸತ್ಯವ್ರತಃ ತತೋ ವಿಷ್ಣುಃ ಸತ್ಯವ್ರತಃ ತತೋ ವಿಷ್ಣುಃ ಸತ್ ಅಂತ ಸತ್ಯವ್ರತ ಸತ್ಯವ್ರತ ಅಂತನ್ನುವುದಕ್ಕೆ ಇಷ್ಟು ಅರ್ಥವನ್ನು ಹೇಳಿದ್ದಾರೆ. ಆದ್ದರಿಂದ ಭಗವಂತನ ಸ್ವರೂಪ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಎಲ್ಲ ದೇಶಗಳಲ್ಲಿಯೂ ಕೂಡ ಎಲ್ಲ ಅವತಾರಗಳಲ್ಲಿಯೂ ಕೂಡ ಶುದ್ಧವಾದ ಪೂರ್ಣವಾದ ಜ್ಞಾನಾನಂದ ಸ್ವರೂಪವಾಗಿದೆ. ಅದಕ್ಕೆ ಪರಮಾತ್ಮನನ್ನು ಸತ್ಯವ್ರತ ಸತ್ಯವ್ರತ ಎನ್ನುವುದಾಗಿ ಕರೆಯುವುದು. ವ್ರತ ಅನ್ನೋ ಶಬ್ದಕ್ಕೆ ವರ್ತನೆ ಅಂತ ಅರ್ಥ, ಸ್ಥಿತಿ ಅಂತ ಅರ್ಥ. ಪೂರ್ಣಾನಂದ ಜ್ಞಾನಾತ್ಮಕವಾದ ಸ್ಥಿತಿಯೇ ಪರಮಾತ್ಮನಿಗೆ ಇರ್ತದೆ ಹೊರತಾಗಿ ದುಃಖದ ಸ್ಥಿತಿ ಅಜ್ಞಾನದ ಸ್ಥಿತಿ ಅನ್ನೋದು ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿಯೂ ಯಾವ ಕಾರಣಕ್ಕೂ ಕೂಡ ಇರಲಿಕ್ಕೆ ಸಾಧ್ಯ ಅಂತನ್ನತಕ್ಕಂಥದ್ದು ಇಲ್ಲ. ಇನ್ನು ಪೃಥಿವಿ ಜಲ ತೇಜಸ್ಸು ಎನ್ನುವಂತಹ ಮೂರು ಪಂಚಮಹಾಭೂತಗಳಲ್ಲಿ ಮೂರನ್ನು ನಾವು ಕರಿತೇವೆ ಮಹಾಭೂತಗಳು ಅಂತ. ಇವುಗಳನ್ನು ಸತ ಅಂತ ಕರಿಬೇಕು. ಈಗ ಎರಡನೇ ಪದದ ಅರ್ಥವನ್ನು ನಾವು ಹೇಳ್ತಾ ಇದ್ದೇವೆ. ಸತ್ಯ ಪರಂ ಅನ್ನುವ ಪದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದೇವೆ. ಸತ್ಯ ಪರಂ ಅನ್ನುವ ಪದಕ್ಕೆ ಏನರ್ಥ ಅಂತ ಕೇಳಿದರೆ ಪಂಚಮಹಾಭೂತಗಳಿಂದ ವಿಲಕ್ಷಣ. ನಮ್ಮೆಲ್ಲರ ಶರೀರವು ಪಂಚಮಹಾಭೂತಗಳಿಂದ ಕೂಡಿದೆ, ಜಡವಾಗಿದೆ. ಹಾಗೆ ಪರಮಾತ್ಮನ ಶರೀರ ಅಥವಾ ಪರಮಾತ್ಮನ ಸ್ವರೂಪ ಪಂಚಮಹಾಭೂತಗಳಿಂದ ಕೂಡಿದೆ ಅಂತ ತಿಳಿಬೇಡಿ. ಅದು ಪರ, ಪರ ಅಂದರೆ ವಿಲಕ್ಷಣ. ಅದು ಪಂಚಮಹಾಭೂತಗಳಿಂದ ಕೂಡಿದ್ದಲ್ಲ, ಪಂಚಮಹಾಭೂತಗಳಿಂದ ವಿಲಕ್ಷಣ. ಅಲ್ಲ, ಪಂಚಮಹಾಭೂತಗಳಿಂದ ವಿಲಕ್ಷಣ ಅನ್ನುವಂತಹ ಅರ್ಥ ಸತ್ಯ ಪರ ಅನ್ನುವ ಶಬ್ದಕ್ಕೆ ಹೇಗೆ ಬರಲಿಕ್ಕೆ ಸಾಧ್ಯ ಅಂತಂದರೆ, ಈಗಾಗಲೇ ತಿಳಿದಂತೆ ಸತ್ಯ ಅನ್ನುವಲ್ಲಿ ಸತ ಅನ್ನೋ ಶಬ್ದಕ್ಕೆ ಏನರ್ಥ? ಪೃಥಿವಿ ಅಪ್ ತೇಜಸ್ಸು ಅಂತ ಅರ್ಥ. ಅಲ್ಲ, ಸತ ಅನ್ನೋ ಶಬ್ದಕ್ಕೆ ಪೃಥಿವಿ ಅಪ್ ತೇಜಸ್ಸು ಅನ್ನುವ ಅರ್ಥವನ್ನು ನೀವು ಹೇಗೆ ಮಾಡ್ತೀರಿ ಅಂತ ಕೇಳಿದರೆ, ಸತ ಅನ್ನೋ ಶಬ್ದಕ್ಕೆ ಕಣ್ಣಿಗೆ ಕಾಣುವುದು ಅಂತ ಅರ್ಥ. ಪೃಥಿವಿ ಕಣ್ಣಿಗೆ ಕಾಣಿಸ್ತದೆ, ನೀರು ಕಣ್ಣಿಗೆ ಕಾಣಿಸ್ತದೆ, ತೇಜಸ್ಸು ಕಣ್ಣಿಗೆ ಕಾಣಿಸ್ತದೆ. ಕಣ್ಣಿಗೆ ಕಾಣಿಸ್ತಾ ಇದ್ದದ್ದರಿಂದ ಸತ ಪೃಥಿವಿ ಮತ್ತು ಅಪ್ ತೇಜಸ್ಸು. ಇನ್ನು ತಿ ಅಂತನ್ನೋ ಶಬ್ದಕ್ಕೆ ಇದರಿಂದ ವಿಲಕ್ಷಣವಾದದ್ದು, ಸತ್ತಿನಿಂದ ವಿಲಕ್ಷಣ ಅಂದರೆ ಕಣ್ಣಿಗೆ ಕಾಣದೇ ಇದ್ದದ್ದು. ಕಣ್ಣಿಗೆ ಕಾಣದೇ ಇದ್ದದ್ದು ಯಾವುದು ಅಂತಂದರೆ ವಾಯು ಮತ್ತು ಆಕಾಶ. ವಾಯು ಮತ್ತು ಆಕಾಶ ಯಾವ ಕಾರಣಕ್ಕೂ ಕೂಡ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದ್ದರಿಂದ ಸತ ಅಂದರೆ ಪೃಥಿವಿ ಅಪ್ ತೇಜಸ್ಸು ಕಣ್ಣಿಗೆ ಕಾಣುವುದು, ತ್ಯ ಅಂದರೆ ಕಣ್ಣಿಗೆ ಕಾಣದೇ ಇರುವ ಪೃಥಿವಿ ಅಪ್ ತೇಜಸ್ಸಿನಿಂದ ವಿಲಕ್ಷಣವಾದದ್ದು ಅದು ಆಕಾಶ ಮತ್ತು ವಾಯು. ಒಟ್ಟಿಗೆ ಸತ್ಯ ಸತ್ಯ ಅನ್ನೋ ಶಬ್ದಕ್ಕೆ ಪಂಚಮಹಾಭೂತಗಳು ಅಂತಾಯಿತು. ಇಂತಹ ಪಂಚಮಹಾಭೂತಗಳಿಂದ ವಿಲಕ್ಷಣವಾದದ್ದು ಯಾವುದು ಅಂತಂದರೆ ಅದು ಪರಮಾತ್ಮ. ಆ ಕಾರಣದಿಂದಲೇ ಅವನು ಸತ್ಯ ಪರ. ಪರ ಅಂದರೆ ವಿಲಕ್ಷಣ, ಸತ್ಯ ಅಂದರೆ ಪಂಚಮಹಾಭೂತಗಳು. ಪಂಚಮಹಾಭೂತಗಳಕ್ಕಿಂತ ವಿಲಕ್ಷಣ ಪರಮಾತ್ಮನಾದದ್ದರಿಂದ ಅವನು ಸತ್ಯಪರ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಇವನು ಯಾಕೆ ಜ್ಞಾನಾನಂದಾತ್ಮಕ, ಸತ್ಯವ್ರತ ಯಾಕೆ ಅಂದರೆ ಸತ್ಯಪರ, ಸತ್ಯಪರ ಯಾಕೆ ಸತ್ಯವ್ರತ.
ಸತ್ಯವ್ರತ ಅನ್ನೋ ಶಬ್ದ ಏನು ಹೇಳ್ತದೆ? ಶುದ್ಧವಾದ ಜ್ಞಾನಾನಂದಾತ್ಮಕ ಅಂತ ಹೇಳ್ತದೆ. ಸತ್ಯ ಪರ ಅನ್ನುವ ಶಬ್ದ ಏನು ಹೇಳ್ತದೆ? ಪಂಚಮಹಾಭೂತಗಳಿಂದ ವಿಲಕ್ಷಣ ಅಂತ ಹೇಳ್ತದೆ. ಹೀಗೆ ಸತ್ಯಪರ ಅನ್ನುವ ವಿಶೇಷಣಕ್ಕೂ ಸತ್ಯವ್ರತ ಅನ್ನುವ ವಿಶೇಷಣಕ್ಕೂ ಪರಸ್ಪರವಾಗಿ ಸಂಬಂಧ ಇದೆ. ಇವನು ಸತ್ಯಪರ ಯಾಕೆ? ಸತ್ಯವ್ರತನಾದದ್ದರಿಂದ. ಇವನು ಸತ್ಯವ್ರತನ ಯಾಕೆ? ಸತ್ಯಪರ ಪರನಾದದ್ದರಿಂದ. ಅಂದರೆ ಅದರ ಅರ್ಥ, ಪಂಚಮಹಾಭೂತಗಳಿಂದ ವಿಲಕ್ಷಣನಾದದ್ದರಿಂದ ಇವನು ಜ್ಞಾನಾನಂದಾತ್ಮಕ. ಇವನು ಜ್ಞಾನಾನಂದಾತ್ಮಕನಾದದ್ದರಿಂದಲೇ ಪಂಚಮಹಾಭೂತಗಳಿಂದ ವಿಲಕ್ಷಣ ಎನ್ನುವುದಾಗಿ ಪರಸ್ಪರವಾಗಿ ಒಂದಕ್ಕೊಂದಕ್ಕೆ ಕಾರ್ಯಕಾರಣ ಭಾವ, ಹೇತು ಹೇತು ಮದ್ಭಾವ ಅಂತ ಕರೀತಾರೆ. ಅದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಅದನ್ನೇ ಆಚಾರ್ಯರು ಹೇಳ್ತಾ ಇದ್ದಾರೆ. ಏನಂತ? ಸತ ಭೂತತ್ರಯ ಮುಚ್ಚತೆ, ಸತ ಭೂತತ್ರಯ ಮುಚ್ಚತೆ. ಸತ್ ಅನ್ನೋ ಶಬ್ದಕ್ಕೆ ಭೂತತ್ರಯ, ಭೂತತ್ರಯ ಅಂತರ್ಥ. ತ್ಯಂ ತದನ್ಯತ, ತ್ಯ ಅನ್ನೋ ಶಬ್ದಕ್ಕೆ ಪಂಚ ಮಹಾಭೂತಗಳಲ್ಲಿ ವಾಯು ಮತ್ತು ಆಕಾಶವನ್ನು ತ್ಯ ಅನ್ನೋ ಪದದಿಂದ ತೆಗೆದುಕೊಳ್ಬೇಕು. ಅದು ಪೃಥ್ವಿ ಅಪ್ ಜಲ ಇವುಗಳಕ್ಕಿಂತ ವಿಲಕ್ಷಣವಾಗಿದೆ. ಆದ್ದರಿಂದ ತ್ಯಂ ತದನ್ಯತ ಸಮುದ್ದಿಷ್ಟಂ, ತ್ಯಂ ತದನ್ಯತ್ ಸಮುದ್ದಿಷ್ಟಂ ತತ್ಪರತ್ವಾತ್ತು ತತ್ಪರ, ತತ್ಪರತ್ವಾತ್ತು ತತ್ಪರ. ಪಂಚಮಹಾಭೂತಗಳಿಂದ ವಿಲಕ್ಷಣನಾದದ್ದರಿಂದ ಇವನು ಸತ್ಯಪರ, ಸತ್ಯಪರ ಎನ್ನುವುದಾಗಿ ಕರೆಸಿಕೊಳ್ಳುತ್ತಾನೆ. ಇನ್ನ ತ್ರಿಸತ್ಯಂ ಅಂತ ಮೂರನೇ ವಿಶೇಷಣ. ಈ ತ್ರಿಸತ್ಯಂ ಅನ್ನೋ ಶಬ್ದಕ್ಕೆ ಏನರ್ಥ ಅಂತಂದರೆ, ತ್ರಿ ಅಂದರೆ ಮೂರು ವೇದಗಳು. ಆ ಮೂರು ವೇದಗಳಲ್ಲಿ ಮುಖ್ಯವಾಗಿ ಪ್ರತಿಪಾದಿತನಾಗ್ತಾ ಇದ್ದಾನೆ. ಆ ಕಾರಣಕ್ಕಾಗಿ ಇವನು ತ್ರಿಸತ್ಯ, ತ್ರಿಸತ್ಯ ಎನ್ನುವುದಾಗಿ ಕರೀತಾರೆ. ಹಾಗಾದರೆ ಆಚಾರ್ಯರ ವ್ಯಾಖ್ಯಾನ ಮೂರು ವೇದಗಳಿಂದ ಪ್ರತಿಪಾದ್ಯನಾದದ್ದರಿಂದ ತ್ರಿಸತ್ಯ ಎನ್ನುವುದಾಗಿ ಪರಮಾತ್ಮ ಕರೆಸಿಕೊಳ್ಳುತ್ತಾನೆ ಅಂತ. ಪರಕೀಯರು ತ್ರಿಸತ್ಯ ಅನ್ನುವ ಶಬ್ದಕ್ಕೆ ಬೇರೆ ಅರ್ಥವನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಮೂರು ಕಾಲಗಳಲ್ಲಿಯೂ ಕೂಡ ಸತ್ಯ ಅಂತ. ಇದರ ಅವಶ್ಯಕತೆ ಇಲ್ಲ. ಮೂರು ಕಾಲಗಳಲ್ಲಿಯೂ ಅಂದರೆ ಸೃಷ್ಟಿಯಕ್ಕಿಂತ ಪೂರ್ವದಲ್ಲಿ, ಸೃಷ್ಟಿಕಾಲದಲ್ಲಿ, ಪ್ರಳಯ ಆದ ಮೇಲೆ, ಸ್ಥಿತಿಕಾಲದಲ್ಲಿ ಇರುವವನು ತ್ರಿಸತ್ಯ ಎನ್ನುವುದಾಗಿ ಹೇಳ್ತಾರೆ. ಅದನ್ನು ಉಪಪಾದನೆ ಮಾಡುವುದಕ್ಕೆ ಸತ್ಯಸ್ಯ ಯೋನಿಂ ಮತ್ತು ಸತ್ಯೇ ನಿಹಿತಂ, ಸತ್ಯಸ್ಯ ಸತ್ಯಂ ಅನ್ನುವುದಾಗಿ ಮೂರು ವಿಶೇಷಣಗಳು ಉಂಟು ಅಂತ. ಆದರೆ ಈ ಅರ್ಥವನ್ನು ಹೇಳುವುದರಲ್ಲಿ ಅಷ್ಟು ಸ್ವಾರಸ್ಯ ಇಲ್ಲ. ಆದ್ದರಿಂದ ಶ್ರೀಮದ್ ಆಚಾರ್ಯರು ತಂತ್ರ ಭಾಗವತದ ಪ್ರಮಾಣವನ್ನು ಕೊಟ್ಟು ವೇದಗಳಿಗೆ, ಮೂರು ವೇದಗಳು, ಆ ಮೂರು ವೇದಗಳಿಗೆ ಮುಖ್ಯ ಅರ್ಥ ಪರಮಾತ್ಮ ನೋಡಿ, ವೇದ ಮುಖ್ಯಾರ್ಥ ರೂಪತ್ವಾತ್, ವೇದ ಮುಖ್ಯಾರ್ಥ ರೂಪತ್ವಾತ್ ತ್ರಿಸತ್ಯೋ ಭಗವಾನ್ ಹರಿ, ತ್ರಿಸತ್ಯೋ ಭಗವಾನ್ ಹರಿ. ವೇದಕ್ಕೆ ಮುಖ್ಯ ಅರ್ಥನಾದದ್ದರಿಂದ, ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾದದ್ದರಿಂದ ತ್ರಿಸತ್ಯ ಎನ್ನುವುದಾಗಿ ಕರೆಸಿಕೊಳ್ಳುತ್ತಾನೆ. ಸತ್ಯಸ್ಯ ಚ ಉತ್ತಮಾನಂದ, ಸತ್ಯಸ್ಯ ಚ ಉತ್ತಮಾನಂದ ಜ್ಞಾನದಾತೃತ್ವತಃ ಸದಾ, ಜ್ಞಾನದಾತೃತ್ವತಃ ಸದಾ. ಇನ್ನು ಸತ್ಯಸ್ಯ ಸತ್ಯಂ ಅನ್ನುವುದಕ್ಕೆ ಏನರ್ಥ ಅಂದರೆ, ಸತ್ಯವಾದ ಪ್ರಪಂಚಕ್ಕೆ ಉತ್ತಮವಾದ ಆನಂದ ಜ್ಞಾನಗಳನ್ನು ಕೊಡ್ತಾನೆ ಅಂತರ್ಥ.
ಸತ್ಯವಾದ ಪ್ರಪಂಚಕ್ಕೆ ಜ್ಞಾನಾನಂದಗಳನ್ನು ಕೊಡ್ತಾನೆ ಅಂತಂದರೆ ಏನರ್ಥ? ಯಾಕೆ ಅಂದರೆ ಜಡವಾದ ಪ್ರಪಂಚಕ್ಕೆ ಜ್ಞಾನಾನಂದಗಳನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ? ಚೇತನ ಪ್ರಪಂಚಕ್ಕೆ ಜ್ಞಾನಾನಂದಗಳನ್ನು ಕೊಡಬಹುದೇ ಹೊರತಾಗಿ ಜಡವಾದ ಪ್ರಪಂಚಕ್ಕೆ ಜ್ಞಾನಾನಂದಗಳನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಅಂತಂದರೆ, ಇಲ್ಲಿ ಜಡವಾದ ಪ್ರಪಂಚ ಅಂತ ಅರ್ಥ ಅಲ್ಲ, ಸತ್ಯವಾದ ಪ್ರಪಂಚ ಅಂತೆ ಅರ್ಥ, ಅಂದರೆ ಚೇತನ ಪ್ರಪಂಚ ಅಂತೆ ಅರ್ಥ. ಅಂದರೆ ಯಾವ ಜೀವರಾಶಿಗಳು ಸ್ವಾಭಾವಿಕವಾಗಿ ಸಾತ್ವಿಕರಾಗಿದ್ದಾರೆಯೋ, ಮುಕ್ತಿಯೋಗ್ಯರಾಗಿದ್ದಾರೆಯೋ, ಅಂತಹ ಜೀವರಾಶಿಗಳಿಗೆ ಜ್ಞಾನ ಮತ್ತು ಆನಂದವನ್ನು ಕೊಡುವುದು. ಎಷ್ಟು ಚೆನ್ನಾಗಿದೆ! ಅಂತಹ ಜೀವರಾಶಿಗಳಿಗೆ ಜ್ಞಾನ ಮತ್ತು ಆನಂದವನ್ನು ಕೊಡುವಂಥವರು. ಎರಡು ಸತ್ಯ ಪದ ಇದೆ, ಸತ್ಯಸ್ಯ ಸತ್ಯಂ. ಸತ್ಯಂ ಅಂದರೆ ಸ್ವಾಭಾವಿಕವಾಗಿ ಜ್ಞಾನಾನಂದಾತ್ಮಕರಾದ ಏನು ಸಜ್ಜನರಿದ್ದಾರೋ, ಮುಕ್ತಿಯೋಗ್ಯರಾದ ಜೀವರಿದ್ದಾರೆಯೋ, ಅಂಥವರಿಗೆ ಅಪರೋಕ್ಷ ಜ್ಞಾನವನ್ನು ಕೊಡಿಸಿ ಭಗವಂತ ತನ್ನ ಪ್ರಸಾದದಿಂದ ಲಿಂಗದೇಹ ಭಂಗವನ್ನು ಮಾಡಿಸಿ ಕೊನೆಯಲ್ಲಿ ಅವರ ಸ್ವರೂಪದಲ್ಲಿರುವ ಜ್ಞಾನಾನಂದಗಳನ್ನು ಅಭಿವ್ಯಕ್ತಿ ಆಗುವಂತೆ ಮಾಡ್ತಾನೆ. ಆ ಕಾರಣಕ್ಕಾಗಿ ಭಗವಂತ ಇವನು ಸತ್ಯಸ್ಯ ಸತ್ಯಂ, ಸ್ವಾಭಾವಿಕವಾಗಿ ಜ್ಞಾನಾನಂದಾತ್ಮಕರಾದ ಮುಕ್ತಿಯೋಗ್ಯರಾದ ಜೀವರಾಶಿಗಳಿಗೆ ಜ್ಞಾನಾನಂದವನ್ನು ಕೊಡುವವನು ಅಂತ ಈ ರೀತಿಯಾಗಿ ಅರ್ಥ. ಸತ್ಯಸ್ಯ ಚ ಉತ್ತಮಾನಂದ ಜ್ಞಾನದಾತೃತ್ವತಃ ಸದಾ ಸತ್ಯಸ್ಯ ಸತ್ಯೋ ಭಗವಾನ್, ಸತ್ಯಸ್ಯ ಸತ್ಯೋ ಭಗವಾನ್, ಸತ್ಯಸ್ಥೋ ಜಗತಿ ಸ್ಥಿತೇ, ಸತ್ಯಸ್ಥೋ ಜಗತಿ ಸ್ಥಿತೇ. ಸತ್ಯವಾದ ಜಗತ್ತಿನಲ್ಲಿ ನಿಯಾಮಕನಾಗಿದ್ದರಿಂದ ಪರಮಾತ್ಮ ಸತ್ಯೇ ನಿಹಿತ. ಸತ್ಯವಾದ ಪ್ರಪಂಚದಲ್ಲಿ ನಿಯಾಮಕನಾಗಿ ಅಂತರ್ಯಾಮಿಯಾಗಿ ಇದ್ದು ತತ್ತತ್ ಶಕ್ತಿ ಪ್ರಬೋಧಯನ್, ಆ ವಸ್ತುಗಳಲ್ಲಿರುವಂತಹ ಶಕ್ತಿಯನ್ನು ಪ್ರಬೋಧನೆ ಮಾಡಿ ಆ ಕೆಲಸವನ್ನು ಮಾಡಿಸುವವನು ಪರಮಾತ್ಮ. ಇನ್ನು ಕೊನೆಯಲ್ಲಿ ನಮ್ಮ ಗುರುಗಳಾದ ಸತ್ಯಾತ್ಮತೀರ್ಥರ ಹೆಸರು, ಸತ್ಯಾತ್ಮ ಸತ್ಯಾತ್ಮ ಅನ್ನುವುದಾಗಿ ಪರಮಾತ್ಮನನ್ನು ಯಾಕೆ ಕರೀತಾರೆ ಅಂದರೆ, ಸತ್ಯವಾದ ಜಗತ್ತನ್ನು ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ಹಾಕ್ಕೊಳ್ತಾನೆ, ಇಡೀ ಜಗತ್ತನ್ನೇ ತನ್ನ ಉದರದಲ್ಲಿ ಹಾಕ್ಕೊಳ್ತಾನೆ. ಆದ್ದರಿಂದ ಅವನು ಸತ್ಯಾತ್ಮಕ ಅಂತ. ಭಗವಂತ ಎಲ್ಲ ಜಗತ್ತನ್ನು ಪ್ರಳಯ ಕಾಲದಲ್ಲಿ ಹೊಟ್ಟೆಯಲ್ಲಿ ಹಾಕ್ಕೊಳ್ತಾನೆ. ಆ ಕಾರಣಕ್ಕಾಗಿ ಭಗವಂತ ಅವನು ಸತ್ಯಾತ್ಮ ಅಂತ. ನಮ್ಮ ಗುರುಗಳು ಯಾಕೆ ಸತ್ಯಾತ್ಮ ಅಂತಂದರೆ, ನಮ್ಮನ್ನು ಕೂಡ ಅವರು ತಪ್ಪು ಮಾಡಿದಾಗಲೂ ಕೂಡ ಹೊಟ್ಟೆಯಲ್ಲಿ ಹಾಕ್ಕೊಳ್ತಾರೆ ಅಂತಾರೆ, ನಿಮ್ಮ ಹೊಟ್ಟೆಯಲ್ಲಿ ಹಾಕ್ಕೊಳ್ಳಿ ಅಂತ, ಅಂದರೆ ಕ್ಷಮಿಸಿರಿ ಅಂತ ಅರ್ಥ. ಏನೇ ತಪ್ಪು ಮಾಡಿದರೂ ಕೂಡ ನಮ್ಮ ಎಲ್ಲ ಶಿಷ್ಯಕೋಟಿಗಳನ್ನು ತಮ್ಮ ಹೊಟ್ಟೆಯಲ್ಲಿ ಹಾಕ್ಕೊಳ್ತಾರೆ ಅಂತಂದರೆ ಕ್ಷಮಿಸ್ತಾರೆ, ಕ್ಷಮಿಸಿ ಮತ್ತೆ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಆ ಕಾರಣಕ್ಕಾಗಿ ನಮ್ಮ ಗುರುಗಳಿಗೆ ಸತ್ಯಾತ್ಮ ಎನ್ನುವಂತಹ ಹೆಸರು ಇದೆ. ಅಂದಮೇಲೆ ಸತ್ಯಾತ್ಮಕ, ಸತ್ಯಾತ್ಮ ನೋಡಿ ಎಷ್ಟು ಚೆನ್ನಾಗಿದೆ. ಜಗನ್ನೇತೃತ್ವತಃ ಸತ್ಯನೇತ, ಜಗನ್ನೇತೃತ್ವತಃ ಸತ್ಯನೇತ, ವಿಷ್ಣು ಪ್ರಕೀರ್ತಿತಃ, ವಿಷ್ಣು ಪ್ರಕೀರ್ತಿತಃ, ಅತೃತ್ವಾಚ್ಚ ತದಾದಾನಾತ್, ಅತೃತ್ವಾಚ್ಚ ತದಾದಾನಾತ್, ಸತ್ಯಾತ್ಮ ಚೋಚ್ಯತೆ ವಿಭುಃ, ಸತ್ಯಾತ್ಮ ಚೋಚ್ಯತೆ ವಿಭುಃ ಇತಿ ತಂತ್ರ ಭಾಗವತೇ. ಹೀಗೆ ತಂತ್ರ ಭಾಗವತ ಪ್ರಮಾಣವನ್ನು ಕೊಟ್ಟು ಆಚಾರ್ಯರು ಇಲ್ಲಿರುವಂತಹ ಎಲ್ಲ ಶ್ಲೋಕಗಳಿಗೂ ಕೂಡ ತುಂಬ ತುಂಬ ಸುಂದರವಾದ ಅರ್ಥವನ್ನು ವಿವರಣೆಯಿಂದ ಮಾಡಿದ್ದಾರೆ. ಆದರೆ ಬೇರೆ ವ್ಯಾಖ್ಯಾನಕಾರರ ವ್ಯಾಖ್ಯಾನವನ್ನು ನೋಡಿದರೆ ಆಶ್ಚರ್ಯ ಆಗ್ತದೆ.
ನಮ್ಮ ಆಚಾರ್ಯರ ತಾತ್ಪರ್ಯ ಹಾಗೂ ಬೇರೆ ವ್ಯಾಖ್ಯಾನಕಾರರ ವ್ಯಾಖ್ಯಾನವನ್ನು ತುಲನೆ ಮಾಡಿದಾಗ ಆಚಾರ್ಯರ ಮಹಿಮೆ ನಮಗೆ ಏನು ಅಂತ ಗೊತ್ತಾಗ್ತದೆ. ಹೀಗೆ ಪರಮಾತ್ಮ ಅವನು ಸತ್ಯವ್ರತ, ಸತ್ಯಪರ, ತ್ರಿಸತ್ಯ, ಸತ್ಯಸ್ಯ ಯೋನಿ, ಸತ್ಯೇ ನಿಹಿತ, ಸತ್ಯಸ್ಯ ಸತ್ಯ, ಸತ್ಯ ನೇತ್ರ, ಸತ್ಯಾತ್ಮಕ. ಬಹಳ ಸುಂದರವಾದ ಅರ್ಥ ಇದೆ. ಅಂತಹ ಪರಮಾತ್ಮನನ್ನು ನಾವು ಶರಣು ಹೊಂದೋಣ ಅಂತ ಬ್ರಹ್ಮರುದ್ರಾದಿ ದೇವತೆಗಳು ಗರ್ಭದಲ್ಲಿರುವ ಕೃಷ್ಣ ಪರಮಾತ್ಮನನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಇನ್ನೊಂದು ತುಂಬ ಸುಂದರವಾದ ಇದೇ ತರಹದ ಒಗಟಿನಂತೆ ಇರುವಂತಹ ಸ್ತೋತ್ರ, ಏಕಾಯನೋಸೌ ದ್ವಿಪಲಸ್ತ್ರಿಮೂಲ, ಏಕಾಯನೋಸೌ ದ್ವಿಪಲಸ್ತ್ರಿಮೂಲ, ಚತುರಸಃ ಪಂಚಶಿಪಶ್ಷಡಾತ್ಮ, ಚತುರಸಃ ಪಂಚಶಿಪಶ್ಷಡಾತ್ಮ, ಸಪ್ತತ್ವಕ ಅಷ್ಟವಿಟಪೋನವಾಕ್ಷೋ, ಸಪ್ತತ್ವಕ ಅಷ್ಟವಿಟಪೋನವಾಕ್ಷೋ, ದಶಚ್ಛದೀದ್ವಿಕಗೋಹ್ಯಾದಿವೃಕ್ಷ, ದಶಚ್ಛದೀದ್ವಿಕಗೋಹ್ಯಾದಿವೃಕ್ಷ. ವಾಸ್ತವಿಕವಾಗಿ ಇದು ಒಗಟಿನಂತೆ ಇದೆ, ಅರ್ಥ ಆಗುವುದಿಲ್ಲ. ಅದಕ್ಕೆ ಬ್ರಹ್ಮಾದಿ ದೇವತೆಗಳು ಹೇಳ್ತಾರೆ, ನಿನ್ನ ಅಧೀನದಲ್ಲಿರುವ ಈ ಸಮಸ್ತ ಪ್ರಪಂಚ ಒಂದು ಅತ್ಯದ್ಭುತವಾದ ಆಲದ ಮರ, ಆಲದ ಮರದಂತೆ ಇದೆ. ಬಿಗ್ ಬ್ಯಾನಿಯನ್ ಟ್ರೀ. ನೋಡಿ, ನಾನು ಮದ್ರಾಸ್ನಲ್ಲಿದ್ದೇನೆ, ಸ್ವಾಮಿಗಳ ಸನ್ನಿಧಾನದಲ್ಲಿದ್ದೇನೆ. ಸ್ವಾಮಿಗಳ ಸನ್ನಿಧಾನದಲ್ಲಿದ್ದರಿಂದ ಸತ್ಯವ್ರತಂ ಸತ್ಯಪುರಂ ಅಂತ ಶ್ಲೋಕ ತುಂಬ ಪ್ರಸ್ತುತವಾದದ್ದು. ಅದರಂತೆ ಇಲ್ಲಿ ದೊಡ್ಡದಾದ ಆಲದ ಮರ ಇದೆ. ಸಾವಿರಾರು ವರ್ಷಗಳಷ್ಟು ಹಳೆಯದಾದಂತಹದ್ದು ದೊಡ್ಡದಾದಂತಹ ಆಲದ ಮರ ಇದೆ ಇಲ್ಲಿ. ಅಡಿಯಾರ್ ಅಡಿಯಾರ್ ಅಂತ ಕರೀತಾರೆ. ಆ ಅಡಿಯಾರ್ನಲ್ಲಿಯೇ ಸಂಬಂಧವಾಗುವಂತೆ ಈ ಶ್ಲೋಕವೂ ಕೂಡ ಇದೆ. ದೊಡ್ಡದಾದ ಈ ಜಗತ್ತು ದೊಡ್ಡದಾದ ಆಲದ ಮರದಂತೆ ಇದೆ. ಅದು ಏಕಾಯನ ಅಂತ. ಏಕಾಯನ ಅಂದರೆ ಏನು? ಒಂದೇ ಒಂದು ಅದಕ್ಕೆ ಆಶ್ರಯ ಅಂತ. ಏನದು ಒಂದೇ ಒಂದು ಆಶ್ರಯ ಅಂದರೆ, ಅದಕ್ಕೆ ವೃಕ್ಷಕ್ಕೆ ಯಾವಾಗಲೂ ಕೂಡ ಬೇರು ಆಶ್ರಯ. ಯಾವುದು ಆಶ್ರಯ ಅಂದರೆ, ಒಂದು ತಾಯಿ ಬೇರಿರುತ್ತೆ. ಬೇಕಾದಷ್ಟು ಬೇರುಗಳಿದ್ದರೂ ಕೂಡ ಒಂದು ಪ್ರಧಾನವಾದ ತಾಯಿ ಬೇರು ಅಂತ ಇರುತ್ತೆ. ಆ ಈ ಜಗತ್ತಿಗೆ ತಾಯಿ ಬೇರು ಯಾವುದು ಅಂತಂದರೆ ಮೂಲ ಪ್ರಕೃತಿ. ಅದಕ್ಕೆ ಮುಖ್ಯವಾದ ಆಧಾರ, ಜಡವಾದ ಮೂಲ ಪ್ರಕೃತಿ ಏನಿದೆ ಅದೇ ಈ ಜಗತ್ತಿಗೆ ಮುಖ್ಯ ಆಧಾರ. ಇನ್ನ ದ್ವಿಫಲ, ದ್ವಿಫಲ ಅಂತ ಎರಡು ಹಣ್ಣಿದೆ ಅಂತ ಹೇಳ್ತಾರೆ. ಎರಡು ಹಣ್ಣು ಯಾವುದು ಅಂತಂದರೆ, ಒಂದು ಪ್ರವೃತ್ತ ಕರ್ಮ, ಇನ್ನೊಂದು ನಿವೃತ್ತ ಕರ್ಮ ಅಂತ ಎರಡು ಹಣ್ಣುಗಳು. ಅಂದರೆ ಸಕಾಮ ಕರ್ಮಗಳನ್ನು ಮಾಡೋದರಿಂದ ಬರುವಂತಹದ್ದು, ನಿಷ್ಕಾಮ ಕರ್ಮವನ್ನು ಮಾಡೋದರಿಂದ ಬರುವಂತಹದ್ದು. ಸಕಾಮಕ್ಕೆ ಪ್ರವೃತ್ತ ಕರ್ಮ ಅಂತ ಕರೀತಾರೆ, ನಿಷ್ಕಾಮಕ್ಕೆ ನಿವೃತ್ತ ಕರ್ಮ ಅಂತ ಕರೀತಾರೆ. ಸಕಾಮಕ್ಕೆ ಪ್ರವೃತ್ತ ಕರ್ಮ ಅಂತ ಯಾಕೆ ಕರೀತಾರೆ ಅಂತಂದರೆ, ಆ ಕರ್ಮ ನಮ್ಮನ್ನು ಮತ್ತೆ ಮತ್ತೆ ಸಂಸಾರದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡ್ತದೆ, ಅದಕ್ಕದು ಪ್ರವೃತ್ತ ಕರ್ಮ. ಇನ್ನು ನಿಷ್ಕಾಮ ಕರ್ಮ ನಮ್ಮನ್ನು ಸಂಸಾರದಿಂದ ನಿವೃತ್ತಿ ಮಾಡ್ತದೆ, ಅದಕ್ಕೋಸ್ಕರವಾಗಿ ನಿವೃತ್ತ ಕರ್ಮ ಅಂತ ಕರೀತಾರೆ. ಹೀಗೆ ಪ್ರವೃತ್ತ ಕರ್ಮ ಮತ್ತು ನಿವೃತ್ತ ಕರ್ಮ ಅಂತನ್ನತಕ್ಕಂತಹ ಎರಡು ಫಲಗಳನ್ನು ನಾವು ಇಲ್ಲಿ ಹೇಳಬೇಕು. ಅಥವಾ ಪುಣ್ಯ ಮತ್ತು ಪಾಪ ಅನ್ನುವಂತಹ ಎರಡು ಫಲಗಳು. ಇನ್ನು ತ್ರಿಮೂಲ ಅಂತ ಹೇಳಿದರು, ಅಂದರೆ ಮೂರು ಸಣ್ಣ ಬೇರುಗಳು ಯಾವ್ಯಾವುದು ಅಂತ ಕೇಳಿದರೆ, ಸತ್ವಗುಣ, ರಜೋಗುಣ, ತಮೋಗುಣ ಎನ್ನುವಂಥದ್ದೇ ಮೂರು ಬೇರುಗಳು. ಅಥವಾ
ಜಾಗೃತವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತ್ಯವಸ್ಥೆ ಅನ್ನುವಂತಹ ಮೂರು ಅವಸ್ಥೆಗಳು ಮನುಷ್ಯನ ಜೀವನ ಶರೀರದ ಸುಸ್ಥಿತಿಗೆ ಮೂಲ. ಏಕಾಯನೋಸೌ ದ್ವಿಪಲಸ್ತ್ರಿಮೂಲ ಇನ್ನು ಚತುರಸಃ ಅಂತ. ಚತುರಸಃ ಅನ್ನೋ ಶಬ್ದಕ್ಕೆ ನಾಲ್ಕು ರಸಗಳು ಅಂತ ಅರ್ಥ. ಆ ನಾಲ್ಕು ರಸಗಳು ಯಾವುದು ಅಂತಂದರೆ ಸಕಾಮಕರ್ಮದ ಅಥವಾ ಪ್ರವೃತ್ತಕರ್ಮದ ಧರ್ಮ ಅರ್ಥ ಕಾಮ ಇವು ಮೂರು ರಸಗಳು. ನಿವೃತ್ತ ಕರ್ಮದ ರಸ ಅಂತಂದರೆ ಅದು ಮೋಕ್ಷ, ಅದು ಒಂದು. ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಎರಡೂ ಕರ್ಮಗಳಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನುವಂತಹ ನಾಲ್ಕು ರಸಗಳು. ಅಥವಾ ಪುಣ್ಯಕರ್ಮದ ಸ್ವರ್ಗ ಮೋಕ್ಷ ಎನ್ನುವಂತಹ ಎರಡು ರಸ, ಪಾಪಕರ್ಮದ ನರಕ ಮತ್ತು ತಮಸ್ಸು ಅನ್ನುವ ಎರಡು ರಸಗಳು, ಇವು ಸೇರಿ ನಾಲ್ಕು ರಸಗಳು ಅಂತ ಅರ್ಥ. ಇನ್ನು ಪಂಚಶಿಫ ಅನ್ನುವ ಶಬ್ದಕ್ಕೆ ಏನರ್ಥ ಅಂತ ಕೇಳಿದರೆ ಸ್ಪರ್ಶ ರೂಪ ರಸ ಗಂಧ ಮತ್ತು ಶಬ್ದ ಎನ್ನತಕ್ಕಂತಹ ಐದು ವಿಷಯಗಳು, ಅಥವಾ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎನ್ನುವಂತಹ ಐದು ವಾಯುಗಳು ಇವೇ ಬಿಳಲು. ಬಿಳಲು ಅಂದರೆ ಜ್ಯೋತಿ ಬಿದ್ದಿರ್ತದೆ ವೃಕ್ಷಕ್ಕೆ, ಅದು ಷಡಾತ್ಮ ಅಂದರೆ ಆರು ಸ್ವಭಾವ. ಆತ್ಮ ಅನ್ನೋ ಶಬ್ದಕ್ಕೆ ಸ್ವಭಾವ, ಷಟ್ ಆತ್ಮ ಷಡಾತ್ಮ ಆರು ಸ್ವಭಾವಗಳು. ಆರು ಸ್ವಭಾವಗಳು ಯಾವುದು ಅಂತ ಕೇಳಿದರೆ ಮೊದಲನೇದಾಗಿ ಜೀವ ಭ್ರೂಣಾವಸ್ಥೆಯಲ್ಲಿ ಇರೋದು, ಎರಡನೇದಾಗಿ ಶರೀರ ಹುಟ್ಟುವುದು, ಮೂರನೇದಾಗಿ ಬೆಳೆಯುವುದು, ನಾಲ್ಕನೇದಾಗಿ ರೂಪಾಂತರದಲ್ಲಿ ಪರಿಣಾಮ ಹೊಂದುವುದು, ಐದನೇದು ಕ್ರಮವಾಗಿ ಕ್ಷೀಣಿಸುವುದು, ಕೊನೆಯಲ್ಲಿ ಆರನೇದು ನಾಶ. ಹೀಗೆ ಜಾಯತೆ ಅಸ್ಥಿ ವರ್ಧತೆ ಪರಿಣಮತೆ ಅಪಕ್ಷೀಯತೆ ನಶ್ಯತಿ ಎನ್ನುವುದಾಗಿ ಆರು ಭಾವಗಳು. ಇವುಗಳನ್ನೇ ಷಡಾತ್ಮ ಷಡಾತ್ಮ ಎನ್ನುವುದಾಗಿ ಕರೀತಾರೆ. ಅಥವಾ ಹಸಿವು ನೀರಡಿಕೆ ದುಃಖ ಮೋಹ ಜರ ಮರಣ ಎನ್ನುವಂತಹ ಆರು ಸ್ವಭಾವಗಳು. ಇನ್ನು ಸಪ್ತತ್ವಕ ಅಷ್ಟವಿಟಪೋ. ಸಪ್ತತ್ವಕ ಅನ್ನೋ ಶಬ್ದಕ್ಕೆ ತ್ವಕ್ ಚರ್ಮ ಮಾಂಸ ರಕ್ತ ಮಜ್ಜ ಮೇಧಸ್ಸು ಅಸ್ಥಿ ಅಂತ ಜೀವನ ಸ್ವರೂಪಕ್ಕೆ ಏಳು ಆವರಣಗಳು, ಕಲ್ಪನೆ ಬಂತಲ್ಲ, ಏಳು ಆವರಣಗಳು, ಏಳು ತೊಗಟೆಗಳು ಆ ವೃಕ್ಷಕ್ಕೆ ಇದ್ದರೆ ಏಳು ಆವರಣಗಳು ತೊಗಟೆಯಂತೆ ಜೀವನ ಶರೀರಕ್ಕೆ ಇದೆ. ಮೊದಲನೇದಾಗಿ ಚರ್ಮ ಮಾಂಸ ರಕ್ತ ಮಜ್ಜ ಮೇಧಸ್ಸು ಅಸ್ಥಿ, ಇದು ಬಾಹ್ಯ ಶರೀರದಲ್ಲಿ ಇರ್ತದೆ. ಇನ್ನು ಅಷ್ಟವಿಟಪಃ ಸಪ್ತತ್ವಕ ಅಷ್ಟವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಕಗೋ ಹ್ಯಾದಿ ವೃಕ್ಷ. ಅಷ್ಟವಿಟಪ ಅನ್ನೋ ಶಬ್ದಕ್ಕೇನರ್ಥ ಅಂದರೆ ದೇವ ಗಂಧರ್ವ ದಾನವ ರಾಕ್ಷಸ ಪಿಶಾಚ ತಿರ್ಯಕ್ ಮನುಷ್ಯ ಸ್ಥಾವರ ಎನ್ನತಕ್ಕಂತಹ ಎಂಟು ಟೊಂಗೆಗಳು. ಪ್ರತಿಯೊಂದು ಶರೀರದಲ್ಲಿ ಪಂಚಭೂತಗಳು ಮನಸ್ಸು ಬುದ್ಧಿ ಅಹಂಕಾರ ಎನ್ನುವಂತಹ ಎಂಟು ಶಾಖೆಗಳು. ಇನ್ನು ನವಾಕ್ಷ, ನವಾಕ್ಷ ಅಂದರೆ ಒಂಬತ್ತು ಕಣ್ಣು, ಎರಡು ಕಣ್ಣು ಎರಡು ಕಿವಿ ನಾಲ್ಕಾಯಿತು, ಎರಡು ಮೂಗಿನ ಹೊಳ್ಳೆ ಆರು, ಬಾಯಿ ಏಳು,
ಮಲದ್ವಾರ ಎಂಟು ಅಥವಾ ಮೂತ್ರದ್ವಾರ ತೆಗೆದುಕೊಂಡ್ರೆ ಒಂಬತ್ತು. ಹೇಗೆ ವೃಕ್ಷಕ್ಕೆ ಪೊಟರೆಗಳು ಅಂತ, ವೃಕ್ಷದ ಪೊಟರೆಗಳು ಇದ್ದಂತೆ ಈ ಶರೀರಕ್ಕೆ, ಆ ವೃಕ್ಷಕ್ಕೆ ಒಂಬತ್ತು ಪೊಟರೆಗಳು, ಈ ಶರೀರಕ್ಕೆ ಒಂಬತ್ತು ದ್ವಾರಗಳು. ಪುರಾಮೇಕಾದಶದ್ವಾರಂ ಅನ್ನುವುದಲ್ಲಿ ಕಾಟಕೋಪನಿಷತ್ತಿನಲ್ಲಿ ಹನ್ನೊಂದು ದ್ವಾರಗಳನ್ನು ಹೇಳಿದ್ದಾರೆ. ನಾಭಿ ಅನ್ನೋದು ಒಂದು ದ್ವಾರ, ಶಿರ ಅನ್ನೋದು ಒಂದು ದ್ವಾರ, ಎರಡು ತೆಗೆದುಕೊಂಡ್ರೆ ಹನ್ನೊಂದಾಗತ್ತೆ, ಅದನ್ನು ಬಿಟ್ಟರೆ ಒಂಬತ್ತಾಗತ್ತೆ. ಇನ್ನು ದಶಚ್ಛದಿ ಅಂತಿದೆ. ದಶಚ್ಛದಿ ಅನ್ನೋ ಶಬ್ದಕ್ಕೆ ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಇವುಗಳನ್ನು ಎಲೆಗಳು ಅನ್ನುವುದಾಗಿ ಚಿಂತನೆಯನ್ನು ಮಾಡಬೇಕು. ಹಿಂದೆ ಹೇಳಿದಂತಹ ಒಂಬತ್ತು ದ್ವಾರಗಳು ಇಂದ್ರಿಯ ಗೋಳಕಗಳು ಹೊರತಾಗಿ ಅವುಗಳು ಇಂದ್ರಿಯಗಳಲ್ಲ. ಈ ವೃಕ್ಷದಲ್ಲಿ ಎರಡು ಪಕ್ಷಿಗಳು ಕೂತಿವೆ ಅಂತೆ, ಒಂದು ಪ್ರವೃತ್ತ ಕರ್ಮವನ್ನು ಮಾಡುವವ, ಇನ್ನೊಬ್ಬವ ನಿವೃತ್ತ ಕರ್ಮವನ್ನು ಮಾಡುವವ ಅಂತ. ಅಥವಾ ಒಬ್ಬ ಜೀವ, ಇನ್ನೊಬ್ಬನು ಪರಮಾತ್ಮ ಎನ್ನುವುದಾಗಿ. ಹೀಗೆ ಒಂದನೇ ಪಕ್ಷದಲ್ಲಿ ಪ್ರವೃತ್ತ ಕರ್ಮ ಮಾಡುವವ, ನಿವೃತ್ತ ಕರ್ಮ ಮಾಡುವವ ಅಂತಿಟ್ಟುಕೊಂಡ್ರೆ ಇಬ್ಬರೂ ಫಲವನ್ನು ಉಣ್ತಾರೆ. ಜೀವ ಪರಮಾತ್ಮ ಅಂತಿಟ್ಕೊಂಡ್ರೆ ಅನಶ್ನನ್ ಅನ್ಯೋ ಅಭಿಷಾಕ ಶೀತಿ, ಜೀವ ಮಾತ್ರ ಉಣ್ತಾನೆ, ಪರಮಾತ್ಮ ಉಣ್ಣೋದಿಲ್ಲ ಅನ್ನುವಂತಹ ಅರ್ಥವನ್ನು ಮಾಡಬೇಕು. ಈ ವೃಕ್ಷಕ್ಕೆ ಹುಟ್ಟು ಸಾವುಗಳಿದ್ದರೂ ಕೂಡ ಪ್ರವಾಹ ರೂಪದಿಂದ ಮತ್ತು ಕಾರಣ ರೂಪದಿಂದ ಆದಿಯಿಂದಲೂ ಕೂಡ ಇದೆ. ಆದ್ದರಿಂದ ಇದನ್ನು ಆದಿವೃಕ್ಷ ಆದಿವೃಕ್ಷ ಎನ್ನುವುದಾಗಿ ಕರೀತಾರೆ. ಏಕಾಯನೋ ಸೌದ್ಯ ಫಲಸ್ತ್ರಿಮೂಲ ಚತುರಸಃ ಪಂಚಶಿಪಷಡಾತ್ಮ ಸಪ್ತತ್ವ ಅಷ್ಟವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಕಕೋ ಖ್ಯಾದಿವೃಕ್ಷ ತ್ವಮೇಕ ಏವಾಸ್ಯ ಸತಪ್ರಸೂತಿ ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯ ಸಂವೃತಚೇತಸಸ್ತ್ವಾಂ ತ್ವನ್ಮಾಯಯ ಸಂವೃತಚೇತಸಸ್ತ್ವಾಂ ಪಶ್ಯಂತಿ ನಾನಾ ನ ವಿಪಶ್ಚಿತೋ ಯೇ ಪಶ್ಯಂತಿ ನಾನಾ ನ ವಿಪಶ್ಚಿತೋ ಯೇ. 29ನೇ ಶ್ಲೋಕ. ಸತ್ಯವಾದ ಈ ಪ್ರಪಂಚ ಎನ್ನುವಂತಹ ವೃಕ್ಷಕ್ಕೆ ನೀನೇ ಸೃಷ್ಟಿಯನ್ನು ಮಾಡುವವನು, ನೀನೇ ಸ್ಥಿತಿಯನ್ನು ಮಾಡುವವನು, ಲಯದಲ್ಲಿ ಕೂಡ ಅದು ಸೇರುವುದು ನಿನ್ನನ್ನೇ, ನೀನೇ ಅದಕ್ಕೆ ಅನುಗ್ರಹ ಮಾಡುವವನು. ನಿನ್ನ ಮಾಯೆಯಿಂದ ಆವೃತರಾದ ಅಜ್ಞಾನಿಗಳು ಸೃಷ್ಟಿಗೊಬ್ಬನು, ಲಯಕ್ಕೊಬ್ಬನು, ಸ್ಥಿತಿಗೊಬ್ಬನು ಅಂತ ಹೇಳ್ತಾರೆ. ಆದರೆ ಎಲ್ಲವನ್ನೂ ಕೂಡ ಮಾಡತಕ್ಕಂಥವನು ನೀನೇ ಅನ್ನುವುದಾಗಿ ತಿಳಿದುಕೊಳ್ಳಬೇಕು. ಅದನ್ನೇ ಆಚಾರ್ಯರು ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ. ಜಗದ್ವೃಕ್ಷಾಶ್ರಯಾಖ್ಯೇಶ ಜಗದ್ವೃಕ್ಷಾಶ್ರಯಾಖ್ಯೇಶ ಪ್ರಕೃತಿಸ್ತು ಗುಣತ್ರಯಂ ಪ್ರಕೃತಿಸ್ತು ಗುಣತ್ರಯಂ. ಚಿತ್ ಪ್ರಕೃತಿ ಮತ್ತು ಅಚಿತ್ ಪ್ರಕೃತಿ, ಜಗದ್ವೃಕ್ಷಕ್ಕೆ ತಾಯಿ ಬೇರು, ಸತ್ವ ರಜಸ್ತು ತಮಸ್ತು ಎನ್ನುವಂತಹ ಮೂರು ಗುಣಗಳು, ಮೂರು ಹೊಸ ಬೇರುಗಳು. ಮೂಲಂ ಮಾತ್ರಾಹ ಮೂಲಂ ಮಾತ್ರಾಹ ಶಿಫಾಹ ತಸ್ಯ ಉತ್ಪಿತ್ಸುತ್ವಾಧಿಕಾಸ್ತಥ ಮೂಲಂ ಮಾತ್ರ ಶಿಫಾಸ್ತಸ್ಯ ಉತ್ಪಿತ್ಸುತ್ವಾಧಿಕಾಸ್ತಥ. ಶಬ್ದ ಸ್ಪರ್ಶ ರೂಪ ರಸ ಎನ್ನುವಂತಹ ಐದು ವಿಷಯಗಳು, ಐದು ಬಿಳುಲುಗಳು ಅಸ್ತಿ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ನಶ್ಯತಿ ಎನ್ನುವಂತಹ ಆರು ವಿಕಾರಗಳು. ನೋಡಿ, ಹಿಂದೆ
ಶ್ಲೋಕದ ಅರ್ಥವನ್ನು ಕೇಳುವಾಗ ಕೇಳಿದ್ದೇವೆ, ತಾತ್ಪರ್ಯದ ಪ್ರಕಾರವಾಗಿ ಕೇಳ್ತಾ ಇದ್ದೇವೆ. ಷಟ್ ಪ್ರಕಾರಾಸ್ತು ವಿಟಪಾಹ, ಷಟ್ ಪ್ರಕಾರಾಸ್ತು ವಿಟಪಾಹ, ದೇವಗಂಧರ್ವ ದಾನವಾಹ, ದೇವಗಂಧರ್ವ ದಾನವಾಹ, ರಾಕ್ಷಸಾಶ್ಚ ಪಿಶಾಚಾಶ್ಚ, ರಾಕ್ಷಸಾಶ್ಚ ಪಿಶಾಚಾಶ್ಚ, ತಿರ್ಯಂಗ್ಮಾನುಷತಸ್ತುಷಃ, ತಿರ್ಯಂಗ್ಮಾನುಷತಸ್ತುಷಃ, ಇಂದ್ರಿಯಾಣಿ ಅಸ್ಯ ಪತ್ರಾಣಿ, ಇಂದ್ರಿಯಾಣಿ ಅಸ್ಯ ಪತ್ರಾಣಿ. ಹತ್ತು ಇಂದ್ರಿಯಗಳೇ ಎಲೆಗಳು, ಎರಡು ಕಣ್ಣು, ಎರಡು ಕಿವಿ, ಎರಡು ಮೂಗಿನ ಹೊಳ್ಳೆಗಳು, ಬಾಯಿ, ಮಲದ್ವಾರ, ಮೂತ್ರದ್ವಾರಗಳು, ಒಟ್ಟು ಒಂಬತ್ತು ಪಟರೆಗಳು. ಇಂದ್ರಿಯಾಣ್ಯಸ್ಯ ಪತ್ರಾಣಿ ದ್ವಾರೋ ದ್ವಾರೋ ನವಸ್ಮೃತಾಃ, ದ್ವಾರೋ ದ್ವಾರೋ ನವಸ್ಮೃತಾಃ. ಪ್ರವೃತ್ತಂಚ ನಿವೃತ್ತಂಚ, ಪ್ರವೃತ್ತಂಚ ನಿವೃತ್ತಂಚ, ಫಲದ್ವಯಮುದೀರಿತಂ, ಫಲದ್ವಯಮುದೀರಿತಂ, ಧರ್ಮಾದಯಃ ತತ್ರ ರಸಾಃ, ಧರ್ಮಾದಯಃ ತತ್ರ ರಸಾಃ, ಮೋಕ್ಷ ಏಕ ಫಲಸ್ಯ ತು, ಮೋಕ್ಷ ಏಕ ಫಲಸ್ಯ ತು. ಪ್ರವೃತ್ತ ಕರ್ಮ, ನಿವೃತ್ತ ಕರ್ಮ ಎನ್ನುವಂತಹ ಎರಡು ಫಲಗಳು, ಅವುಗಳ ರಸಗಳು, ಧರ್ಮ ಅರ್ಥ ಕಾಮ ಅಂತ ಮೂರು, ಮೋಕ್ಷ ಅಂತ ಇನ್ನೊಂದು. ಪ್ರವೃತ್ತ ಕರ್ಮಗಳು, ನಿವೃತ್ತ ಕರ್ಮಗಳು, ಇವುಗಳನ್ನು ಮಾಡುವವರು ಎರಡು ಪಕ್ಷಿ ಅಂತರ್ಥ. ಪ್ರವೃತ್ತಂಚ ನಿವೃತ್ತಂಚ ಫಲದ್ವಯಮುದೀರಿತಂ, ಪ್ರವೃತ್ತಂಚ ನಿವೃತ್ತಂಚ ಫಲದ್ವಯಮುದೀರಿತಂ, ಧರ್ಮಾದಯಃ ತತ್ರ ರಸಾಃ, ಮೋಕ್ಷ ಏಕ ಫಲಸ್ಯ ತು, ಮೋಕ್ಷ ಏಕ ಫಲಸ್ಯ ತು. ಪ್ರವೃತ್ತಾಶ್ಚ ನಿವೃತ್ತಾಶ್ಚ, ಪ್ರವೃತ್ತಾಶ್ಚ ನಿವೃತ್ತಾಶ್ಚ, ಪಕ್ಷಿಣೋ ದ್ವಿವಿಧಾ ಮತಾಃ, ಪಕ್ಷಿಣೋ ದ್ವಿವಿಧಾ ಮತಾಃ. ಕಾರಣಸ್ಯ ಸದಾ ಸತ್ವಾತ್, ಕಾರಣಸ್ಯ ಸದಾ ಸತ್ವಾತ್, ಪ್ರವಾಹೇಣ ಚ ಸನ್ನಸೌ, ಪ್ರವಾಹೇಣ ಚ ಸನ್ನಸೌ. ಪ್ರಕೃತಿ ಮುಂತಾದ ಕಾರಣಗಳು ಯಾವಾಗಲೂ ಇರುವುದರಿಂದ ಮತ್ತು ಪ್ರವಾಹ ರೂಪದಿಂದ ಸದಾ ಇರುವುದರಿಂದ, ಸ್ವರೂಪದಿಂದಾಗಲಿ ಪ್ರವಾಹ ರೂಪದಿಂದಾಗಲಿ, ಈ ಜಗದ್ವೃಕ್ಷ ಯಾವಾಗಲೂ ಇರುತ್ತದೆ, ಯಾವಾಗಲೂ ಇರುತ್ತದೆ. ಹಿಂದೆ ಇರಲಿಲ್ಲ ಅಂತ ಆಗೋದಿಲ್ಲ, ಮುಂದೆ ಇರೋದಿಲ್ಲ ಅಂತ ಆಗೋದಿಲ್ಲ. ಈ ಜಗದ್ವೃಕ್ಷಕ್ಕೆ ಸೃಷ್ಟ್ಯಾದಿಕರ್ತ, ಅವನು ಸದಾ ಆನಂದವುಳ್ಳ ಏಕರೂಪನಾಗಿರುವ ಪರಮಾತ್ಮನೇ ಎನ್ನುವುದಾಗಿ ತಂತ್ರ ಭಾಗವತದಲ್ಲಿ ಹೇಳಿದ್ದಾರೆ. ಕಾರಣಸ್ಯ ಸದಾ ಸತ್ವಾತ್ ಪ್ರವಾಹೇಣ ಚ ಸನ್ನಸೌ, ನ ಕದಾಚಿತ್ ನ ಭೂತೋಸೌ, ನ ಕದಾಚಿತ್ ನ ಭೂತೋಸೌ, ನ ಚೈವ ನ ಭವಿಷ್ಯತಿ, ನ ಚೈವ ನ ಭವಿಷ್ಯತಿ, ಸ್ವತೋ ವಾ ಪರತೋ ವಾಪಿ, ಸ್ವತೋ ವಾ ಪರತೋ ವಾಪಿ, ಸನ್ನತೋಸೌ ಜಗತ್ತರುಹು, ಸನ್ನತೋಸೌ ಜಗತ್ತರುಹು. ಅಸ್ಯ ಸರ್ಗಾದಿಕೃದ್ವಿಷ್ಣು, ಅಸ್ಯ ಸರ್ಗಾದಿಕೃದ್ವಿಷ್ಣು, ಸದಾನಂದೈಕರೂಪಕ, ಸದಾನಂದೈಕರೂಪಕ. ಕೊನೆಯಲ್ಲಿ ಆಚಾರ್ಯರು ಅಸ್ಯ ಸರ್ಗಾದಿಕೃದ್ವಿಷ್ಣು ಸದಾನಂದೈಕರೂಪಕ ಅಂತ ಒಂದೇ ವಾಕ್ಯದಿಂದ ತ್ವಮೇಕ ಏವಾಸ್ಯ ಸತಪ್ರಸೂತಿ ಎಂಬ ಶ್ಲೋಕದ ಅಭಿಪ್ರಾಯವನ್ನು ಹೇಳಿದ್ದಾರೆ ಮತ್ತು ವೃಕ್ಷರೂಪಕದ ಪ್ರಯೋಜನವನ್ನು ಕೂಡ ಹೇಳಿದ್ದಾರೆ. ಏಕಾಯನ ಶಬ್ದದಿಂದ ಪರಮಾತ್ಮನೇ ವೃಕ್ಷಕ್ಕೆ ಮುಖ್ಯ ಆಧಾರ ಅಂತಂತ, ದ್ವಿಖಗ ಅನ್ನುವ ಶಬ್ದದಿಂದ ಜೀವ ಪರಮಾತ್ಮ ಎಂಬುವಂತಹ ಎರಡು ಪಕ್ಷಿಗಳು ಅಂತರ್ಥ. ಹೀಗೆ ಪರಮಾತ್ಮನ ಒಂದು ವಿಶೇಷವಾದ ಮಹಿಮೆ ವರ್ಣನೆಯಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಪಾಠವನ್ನು ಮುಗಿಸ್ತಾ ಇದ್ದೇನೆ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ ಕರಿಷ್ಯಮಾನಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿಃ ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ನಾಹಂ ಕರ್ತಾ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿನಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ. ಶುಭಾನ್ ಧ್ಯಾಯಂತಿ ಏಕಾಮಾನ್
ಭೂದೇವ ಪ್ರಸಾದಜ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯೂ ಕೂಡ ಆನ್ಲೈನ್ನಲ್ಲೇ ಶ್ರೀಮನ್ಯಾಯ ಸುಧಾ ಪಾಠ.